ಈಗ ಸಿರ್ರಸ್ 100% ರಬ್ಬರೈಸ್ಡ್ ಸ್ಯಾಗ್ ರೆಸಿಸ್ಟೆಂಟ್ ಕಾಯರ್ ಮ್ಯಾಟ್ರೆಸ್ ಖರೀದಿಸುವಾಗ 6,987 ರೂಪಾಯಿವರೆಗೆ ಉಚಿತ ಉಡುಗೊರೆಗಳನ್ನು ಪಡೆಯಿರಿ. ಇದು ಸೀಮಿತ ಅವಧಿಯ ಕೊಡುಗೆ. ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಿದ್ದಾವೆ. ಅದರಲ್ಲಿ ಮೋಟರ್ ರೈಡ್ ಕೂಡ ಒಂದು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಈಗಾಗಲೇ ಬಾಲಕನೊಬ್ಬ ಮೋಟರ್ ರೈಡ್ಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾನೆ. ಒಬ್ಬರು ಅದನ್ನ ಆಪರೇಟ್ ಮಾಡುವಂತವ್ರು ಇರ್ತಾರೆ, ಮತ್ತೊಬ್ರು ರೈಡರ್ ಇರ್ತಾರೆ. ಇಬ್ಬರನ್ನ ಪ್ಯಾರಾಚೂಟ್ನ ಮೂಲಕವಾಗಿ ರೈಡ್ ಅನ್ನ ಮಾಡಲಾಗುತ್ತೆ. ಈಗಾಗಲೇ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ, ಮೋಟಾರ್ ಮೂವ್ಮೆಂಟ್ ಆಗ್ತಾ ಇದೆ. ಪ್ಯಾರಾಚೂಟ್ನ ಸಹಾಯದಿಂದ ಅದನ್ನ ಹಾರಿಸುವಂತಹ ಎಕ್ಸ್ಪರ್ಟ್ಸ್ ಅದರ ಜೊತೆಯಲ್ಲಿರುವ ಕಾರಣಕ್ಕಾಗಿ ಸೇಫ್ಟಿ ಇರಬಹುದು ಮತ್ತು ಬೇರೆ ಯಾವುದೇ ರೀತಿಯ ಆತಂಕ ಪಡುವಂತಹ ಅವಶ್ಯಕತೆಗಳು ಇರೋದಿಲ್ಲ ಅನ್ನುವಂತಹದ್ದು ಆಯೋಜಕರು ಹೇಳುವಂತಹ ಮಾತು. ಇದಕ್ಕಾಗಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ, ಅಂದರೆ ಒಂದು ಕಡೆ ಯುವ ದಸರಾ ನಡೆಯುತ್ತೆ, ಅದರ ಮೇಲ್ಭಾಗದಲ್ಲಿರುವಂತಹ ಕ್ರಿಕೆಟ್ ಗ್ರೌಂಡ್ ಏನಿದೆ ಆ ಕ್ರಿಕೆಟ್ ಗ್ರೌಂಡ್ನಲ್ಲಿ ಪರ್ಮಿಷನ್ನ ತಗೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅನುಮತಿಯನ್ನು ಪಡೆದುಕೊಂಡು ದಸರಾ ಮಹೋತ್ಸವದ ಭಾಗವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಿದೆ. ಸಾಮಾನ್ಯವಾಗಿ ದಸರಾ ಮಹೋತ್ಸವಕ್ಕೆ ಬರುವಂತವರು ಹಲವಾರು ರೀತಿಯ ಅಭಿರುಚಿಯನ್ನು ಹೊಂದಿದ್ದವರಾಗಿರುತ್ತಾರೆ. ಅದರಲ್ಲಿ ಸಾಹಸ ಕ್ರೀಡೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರೋರನ್ನ ಮನರಂಜನೆ ಮಾಡಬೇಕು ಅನ್ನುವ ಉದ್ದೇಶದಿಂದ ಪ್ಯಾರಾಮೋಟರ್ ರೈಡಿಂಗ್ ಅನ್ನ ಮೈಸೂರಿನಲ್ಲಿ ಪ್ರಸ್ತುತಪಡಿಸಲಾಗಿದೆ. ಸುಮಾರು 8 ವರ್ಷಗಳಿಂದಲೂ ಕೂಡ ಪ್ರತಿ ಬಾರಿ ದಸರಾ ಮಹೋತ್ಸವದಲ್ಲಿ ಈ ರೀತಿಯ ವ್ಯವಸ್ಥೆಗಳಿರ್ತವೆ. ಸುಮಾರು ಆಕಾಶದ ಮೇಲೆ 2-3 ನಿಮಿಷಗಳವರೆಗೆ ರೈಡನ್ನು ಮಾಡಲಾಗುತ್ತೆ. ಇದಕ್ಕಾಗಿ ನಿಗದಿತ ಮೊತ್ತವನ್ನು ಪಡೆದುಕೊಳ್ಳಲಾಗುತ್ತೆ. ದಸರಾ ಮಹೋತ್ಸವದಲ್ಲಿ ನಡೆಯುವಂತಹ ಪ್ರತಿ ಕಾರ್ಯಕ್ರಮವನ್ನು ಕೂಡ ಭದ್ರತೆಗೆ ಮತ್ತು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅದರ ಶ್ಯೂರಿಟಿಯನ್ನು ಚೆಕ್ ಮಾಡಿಕೊಂಡ ನಂತರದಲ್ಲಷ್ಟೇ ಅನುಮತಿಯನ್ನು ಕೊಡಲಾಗುತ್ತೆ. ಆ ಕಾರಣಕ್ಕಾಗಿ ಇದನ್ನು ಕೂಡ ಎಲ್ಲ ರೀತಿಯ ಸಿದ್ಧತಾ ವ್ಯವಸ್ಥೆಗಳನ್ನು ಮತ್ತು ಪರ್ಮಿಷನ್ಗೆ ಬೇಕಾದಂತಹ ಸೇಫ್ಟಿ ಸೆಕ್ಯೂರಿಟಿ ಏನಿದ್ದಾವೆ ಅವೆಲ್ಲವನ್ನು ಕೂಡ ಚೆಕ್ ಮಾಡಿದ ನಂತರವಷ್ಟೇ ಇದಕ್ಕೆ ಅನುಮತಿಯನ್ನು ಕೊಡಲಾಗುತ್ತೆ. ಈಗಾಗಲೇ ರೈಡನ್ನು ಮಾಡುವಂತಹ ಬಾಲಕ ಮೇಲ್ಭಾಗದಲ್ಲಿದ್ದಾನೆ. ಅವರಿಗೆ ಯಾವುದೇ ರೀತಿಯ ಆತಂಕ ಆಗದ ರೀತಿಯಲ್ಲಿ ಅವರ ಪೋಷಕರು ಧೈರ್ಯ ತುಂಬಿ ಕಳಿಸಿದಂತಹ ದೃಶ್ಯವನ್ನು ನೀವು ಕೆಳಭಾಗದಲ್ಲಿ ನೋಡಿದ್ರಿ. ಇನ್ನು ಒಬ್ಬರು ಆ ರೈಡನ್ನು ಮಾಡ್ತಿದ್ರೆ ಮತ್ತೊಂದು ರೈಡಿಂಗ್ಗೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಆಯೋಜಕರು. ಅದರ ದೃಶ್ಯಗಳನ್ನು ಕೂಡ ಗಮನಿಸಬಹುದಾಗಿದೆ. ಒಟ್ಟು 4-5 ಮೋಟರ್ಗಳನ್ನು ಇಟ್ಟುಕೊಳ್ಳಲಾಗಿದೆ. ಈ 4-5 ಮೋಟರ್ಗಳಲ್ಲೂ ಸುರಕ್ಷತೆಯಿಂದ ದೃಷ್ಟಿಯಿಂದ, ಅಂದರೆ ಸುಮಾರು ಆವರೇಜ್ 400 kgಗಿಂತಲೂ ಹೆಚ್ಚು ತೂಕವನ್ನು ಹೊರುವಂತಹ ಸಾಮರ್ಥ್ಯ ಇರುವಂತಹ ಪ್ಯಾರಾಚೂಟ್ಗಳನ್ನು ಇಲ್ಲಿ ಬಳಸಲಾಗ್ತಿದೆ. ಈಗಾಗಲೇ ಒಂದು ಸುತ್ತನ್ನು ಮುಗಿಸಿರುವಂತಹ ಬಾಲಕ ಸಮೀಪಕ್ಕೆ ಬರ್ತಾ ಇರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಮುಂಭಾಗದಲ್ಲಿ, ಅಂದರೆ DC ಕಚೇರಿಯ ದಿಕ್ಕಿಗೆ ಒಂದಷ್ಟು ಮೂಮೆಂಟನ್ನು ಮಾಡಲಾಗಿತ್ತು. ಆ ಮೂಮೆಂಟನ್ನು ಮುಗಿಸ್ಕೊಂಡು ಈಗ ಮೈಸೂರಿನ ಮಹಾರಾಜ ಕಾಲೇಜು ಮತ್ತು ಯುವರಾಜ ಕಾಲೇಜು, ಅದರ ಅಕ್ಕಪಕ್ಕದಲ್ಲಿರುವಂತಹ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ಇರುವಂತಹ ಜಿಲ್ಲಾ ಪಂಚಾಯತ್ ಸಭಾಂಗಣ, ಕೋರ್ಟ್ ಸಭಾಂಗಣ, ಹೀಗೆ ಸುತ್ತಮುತ್ತಲಿನ ಜಾಗವನ್ನು ತೋರಿಸುವಂತಹ ಕೆಲಸವನ್ನು ಆಯೋಜಕರು ಮಾಡುತ್ತಿದ್ದಾರೆ. ದಸರಾ ಮಹೋತ್ಸವದಲ್ಲಿ ಪ್ರತಿ ಬಾರಿಯೂ ಜಲಕ್ರೀಡೆಯಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಿತ್ತು. ಅಲ್ಲಿ ಸ್ಪೀಡ್ ಬೋಟ್ ಇರಬಹುದು, ಹೀಗೆ ಬೇರೆ ಬೇರೆ ಸಾಹಸ ಕ್ರೀಡೆಗಳನ್ನು ಆಯೋಜನೆ ಮಾಡಲಾಗ್ತಿತ್ತು. ಆದರೆ ಈ ಬಾರಿ ದಸರಾ ಮಹೋತ್ಸವದಲ್ಲಿ ಅಂತಹ ಕೊರತೆಗಳ ನಡುವೆಯೂ ಕೂಡ ಒಂದಷ್ಟು ಖಾಸಗಿ ಸಂಸ್ಥೆಯವರು ಈ ರೀತಿ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಒಂದು ಪ್ಯಾರಾಮೋಟರ್ ರೈಡಿಂಗ್ ಆಯಿತು, ಅಂದರೆ ಮತ್ತೊಂದು ಹೆಲಿ ರೈಡ್ ಕೂಡ ಅವಕಾಶ ಇದೆ. ಹೆಲಿ ರೈಡಲ್ಲೂ ಕೂಡ ಲಲಿತ ಮಹಲ್ ಪ್ಯಾಲೇಸ್ನ ಆವರಣದಿಂದ ಸುಮಾರು ಹೆಲಿಕಾಪ್ಟರ್ನಲ್ಲಿ 8-10 ಕಿಲೋಮೀಟರ್ಗಳವರೆಗೆ ಮೈಸೂರಿನ ಹೊರದೃಶ್ಯಗಳೇನಿದ್ದಾವೆ ಅದರ ಏರಿಯಲ್ ವ್ಯೂ ಅನ್ನು ತೋರಿಸುವಂತಹ, ಅಂತಂದರೆ ಮೈಸೂರಿನ ಪ್ರಮುಖವಾದಂತಹ ಪ್ರವಾಸಿ ತಾಣಗಳಾದ ಲಲಿತ ಮಹಲ್ ಇರಬಹುದು ಅಥವಾ ಅರಮನೆ ಇರಬಹುದು, ಹೀಗೆ ಬೇರೆ ಬೇರೆ ಜಾಗಗಳನ್ನು ಏರಿಯಲ್ ವ್ಯೂ ಅಂತ ತೋರಿಸುವಂತಹ ಕೆಲಸವನ್ನು ಹೆಲಿ ರೈಡ್ನಲ್ಲಿ ಮಾಡಲಾಗುತ್ತೆ. ಈಗ ನಾವು ನೋಡ್ತಾ ಇರುವಂತಹ ಈ ಮೋಟರ್ ರೈಡ್ ಏನಿದೆ ಇದು ಹೆಚ್ಚು ಎತ್ತರದಲ್ಲೂ ಆರೋದಿಲ್ಲ ಮತ್ತು ಹೆಚ್ಚು ದೂರಕ್ಕೆ ಟ್ರಾವೆಲ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಒದಗಿಸ್ಕೊಂಡಿಲ್ಲ. ಅಂತಂದರೆ ಸೀಮಿತ ಜಾಗದಲ್ಲಿ ಮಾತ್ರ ಅವರಿಗೆ ಪರ್ಮಿಷನ್ ಇರುವ ಕಾರಣಕ್ಕಾಗಿ ಅಷ್ಟರಲ್ಲಿ ಮಾತ್ರ ಮೂಮೆಂಟನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಎಷ್ಟು ಪರ್ಮಿಟನ್ನು ಮಾಡಿದ್ದಾರೆ ಅಷ್ಟಕ್ಕೆ ಮಾತ್ರ ಈ ಮೂಮೆಂಟನ್ನು ಒದಗಿಸಲಾಗಿದೆ. ಇದೇ ಪ್ಯಾರಾಮೋಟರ್ ರೈಡಲ್ಲಿ ಇಡೀ ಮೈಸೂರನ್ನು ನಾವು ಸಂಚಾರ ಮಾಡಲಿಕ್ಕೆ ಏರಿಯಲ್ ವ್ಯೂ ನೋಡಲಿಕ್ಕೆ ಅವಕಾಶ ಇದೆಯಾ ಅಂತಂದರೆ ಖಂಡಿತವಾಗಲೂ ಅವಕಾಶವನ್ನು ನೀಡೋದಿಲ್ಲ ಅನ್ನುವಂತಹದ್ದನ್ನು ಗಮನಿಸಬಹುದಾಗಿದೆ. ಈಗಾಗಲೇ ಮೇಲ್ಗಡೆ ಹೋಗಿದ್ದಂತಹ ಬಾಲಕನನ್ನು ಲ್ಯಾಂಡ್ ಮಾಡುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ದೃಶ್ಯಗಳು ಇಂತಹ ಚಟುವಟಿಕೆಗಳಲ್ಲಿ ಸಾಮಾನ್ಯವಾಗಿ ವಯಸ್ಸಿನ ಮಿತಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಒಂದಷ್ಟು ಪ್ರಾಥಮಿಕವಾದಂಥ ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತೆ, ಒಂದಷ್ಟು ದಾಖಲೀಕರಣವನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಅಂದರೆ ನನ್ನ ಓನ್ ರಿಸ್ಕ್ನಲ್ಲಿ ನಾನು ಹೋಗ್ತಿದ್ದೇನೆ ಎನ್ನುವಂತಹದ್ದು ಅದರ ಸಿಗ್ನೇಚರ್ ಇರಬಹುದು ಅಥವಾ ಒಂದಷ್ಟು ಸಣ್ಣ ಪುಟ್ಟ ದಾಖಲೆಗಳನ್ನು ಪಡೆದುಕೊಳ್ಳುವಂತಹ ದೃಶ್ಯಗಳನ್ನು ಕೂಡ ನೀವು ಈಗಾಗಲೇ ಗಮನಿಸಿದ್ದೀವಿ. ಒಟ್ಟಾರೆಯಾಗಿ ಒಂದು ರೈಡನ್ನು ಮುಗಿಸಿ ಬಂದಿರುವಂತಹ ಬಾಲಕ ನಮ್ಮ ಜೊತೆಗಿದ್ದಾನೆ. ಬನ್ನಿ, ಆತನನ್ನು ಕೂಡ ಮಾತಾಡ್ಸೋಣ, ಅವನ ಎಕ್ಸ್ಪೀರಿಯನ್ಸ್ ಏನಿದೆ ಅನ್ನೋದನ್ನು ಕೂಡ ನಿಮ್ಮ ವಿಸ್ತಾರ ನ್ಯೂಸ್ನ ಮೂಲಕ ಕೇಳಿಕೊಳ್ಳೋಣ. ಪ್ಯಾರಾಮೋಟರಿಂಗ್ ಅನ್ನು ಮಾಡಿರುವಂತಹ ಬಾಲಕ ನಮ್ಮ ಜೊತೆಗಿದ್ದಾನೆ, ಅವನ ಎಕ್ಸ್ಪೀರಿಯನ್ಸ್ ಅನ್ನು ಕೇಳೋಣ. ಬನ್ನಿ. ಮೇಲ್ಭಾಗಕ್ಕೆ ಹೋಗಿದ್ದು, ಹಾರಾಟ ಮಾಡಿದ್ದು,
ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೂಪರ್ ಆಗಿತ್ತು. ಅಲ್ಲಿ ಫಸ್ಟ್ ಕ್ರೆಡಿಟ್ ಹೋಗುತ್ತೆ ಪೈಲಟ್ಗೆ, ಅದು ಸೂಪರ್ ಫ್ಲೈಯಿಂಗ್ ಏನು ಫೀಲ್ ಆಗಿಲ್ಲ. ಥ್ರೂ ಸ್ಟ್ರೀಮ್ ಲೈನ್ಗೆ ಹೋಗುತ್ತೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫ್ಲೈಟ್ ಫ್ಲೈ ಮಾಡಕ್ಕೆ, ಅದು ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಫ್ಲೈ ಮಾಡಿ ಆಗಿ ಅಷ್ಟೊಂದು ಫುಲ್ ರೌಂಡ್ ಮಾಡಿ ಸೂಪರ್ ಆಗಿತ್ತು. ಐ ಗೆಸ್ 100 feet ನಾವು ಮೇಲೆ ಹೋಗಿದ್ದು, ಬಟ್ ಅಮೇಝಿಂಗ್ ಇತ್ತು. ಭಯ ಆಯ್ತಾ ಮೇಲ್ಗಡೆ ಹೋದ? ಏನ್ ಭಯ ಆಗಿಲ್ಲ, ಅಷ್ಟೊಂದು ಸ್ವಲ್ಪ ಭಯ ಆಯ್ತು ಫಸ್ಟ್ ಅಲ್ಲಿ, ಎಂಡ್ ಅಲ್ಲಿ ಏನ್ ಭಯ ಅಲ್ಲಿ. ಏನೇನ್ ನೋಡ್ಲಿಕ್ಕೆ ಕಾಣಿಸುತ್ತೆ ಮೇಲ್ಗಡೆ ಹೋದ್ರೆ? ಇದು ಮಕ್ಕಳು ಕ್ರಿಕೆಟ್ ಆಡ್ತಾ ಇದಾರೆ ಮತ್ತು ಪಕ್ಷಿ ಎಲ್ಲ ಕಾಣಿಸ್ತೀವಿ. ಎಲ್ಲಿಯವರು ನೀವು? ಮೈಸೂರವ್ರೇನ? ಈ ತರದ ಪ್ಯಾರಾಮೋಟರಿಂಗ್ ಮಾಡಿದ ಫಸ್ಟ್ ಟೈಮ್? ಹೇಗೆ ಫಸ್ಟ್ ಟೈಮ್ ಇದು ಪ್ಯಾರಾಮೋಟರಿಂಗ್ ಮಾಡಿದ್ದು? ಬರುವೆ, ನಾನು ಬ್ಯಾಂಗ್ಳೂರಿಂದ. ನನ್ನ ಹೆಸರು ವಿವಾನ್ ದಿಲೀಪ್, ಸೆಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್ ಅಲ್ಲಿ 4th standard ಏ ಸೆಕ್ಷನ್. ಒಟ್ಟಾರೆಯಾಗಿ ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಭಯ ಆಯ್ತು, ಆ ನಂತರದಲ್ಲಿ ಭಯನೂ ಆಗ್ಲಿಲ್ಲ ಮತ್ತು ಜೋಪಾನವಾಗಿ ಕರೆದುಕೊಂಡು ಹೋಗಿ ತೋರಿಸ್ಕೊಂಡು ಬಂದ್ರು. ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿತ್ತು ಅನ್ನೋ ಮಾತನ್ನ ಹೇಳ್ತಿದ್ದಾನೆ. ಕ್ಯಾಮರಾಮನ್ ನಾಗಸುಂದರ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಈಗ ಸಿರ್ರಸ್ 100% ರಬ್ಬರೈಸ್ಡ್ ಸ್ಯಾಗ್ ರೆಸಿಸ್ಟೆಂಟ್ ಕಾಯರ್ ಮ್ಯಾಟ್ರೆಸ್ ಖರೀದಿಸುವಾಗ 6,987 ರೂಪಾಯಿವರೆಗೆ ಉಚಿತ ಉಡುಗೊರೆಗಳನ್ನು ಪಡೆಯಿರಿ. ಇದು ಸೀಮಿತ ಅವಧಿಯ ಕೊಡುಗೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.